Good morning, dear students. In last class, we have studied up to the rigidity modulus, three types of elastic moduli. Next, let us go to the elastic potential energy of a stretched wire. So here, when a wire is stretched, then work is done against interatomic forces. So interatomic forces na against agi enagtagutte wire stretch agtagutte. So work done agirodu yavudu against agirutte interatomic forces. So that is, this work done is stored in a form of the elastic potential energy. Elastic potential energy agi enagutte aa work done save aagta store aagta hogutte adralli. Next, let us consider a wire of length L and area of cross section A is stretched by applying a force F such that increases it in its length L. ಅಂದರೆ ಒಂದು ವೈರ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಆ ವೈರ್ನ ಲೆಂತ್ ಎಲ್ ಇದೆ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ ಎ ಇದೆ ನಮಗೆ. ಸೊ ಯರ್ ವೆನ್ ಯು ಅಪ್ಲೈ ಎ ಫೋರ್ಸ್ ಎಫ್, ಎಫ್ ಅನ್ನೋ ಫೋರ್ಸ್ನ ಅಪ್ಲೈ ಮಾಡಿದಾಗ ಸಚ್ ದಟ್ ಇನ್ಕ್ರೀಸ್ ಇನ್ ಇಟ್ಸ್ ಲೆಂತ್ ಬಿ ಸ್ಮಾಲ್ ಎಲ್. ಸ್ಮಾಲ್ ಎಲ್ ಅನ್ನೋದು ಒಂದು ಇನ್ಕ್ರೀಸ್ ಇನ್ ದ ಲೆಂತ್ ಆಗಿದೆ. ನೆಕ್ಸ್ಟ್ ವಿ ನೋ ದಟ್ ಯಂಗ್ಸ್ ಮಾಡ್ಯುಲಸ್. ಸೊ ಯಂಗ್ಸ್ ಮಾಡ್ಯುಲಸ್ ಗೊತ್ತಿದೆ ನಮಗೆ. ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಸ್ಟ್ರೆಸ್ ಬೈ ಸ್ಟ್ರೈನ್ ಅಲ್ವಾ. ಸೊ ದಟ್ ಈಸ್ ಸ್ಟ್ರೆಸ್ ಬೈ ಸ್ಟ್ರೈನ್ ಆಗಿದೆ. ಸೊ ಸ್ಟ್ರೆಸ್ ಈಸ್ F by A. So stress is equal to F by A and strain is equal to L by L. So L ಅಂತ ಹೇಳಿ ಸ್ಟ್ರೈನ್ ಗೆ ಏನ್ ಡೆಫಿನೇಷನ್ ಮಾಡಿದ್ವಿ, ಏನ್ ಡೆಫಿನೇಷನ್ ಹೇಳಿದ್ವಿ, ದ ರೇಷಿಯೋ ಆಫ್ ದ ಚೇಂಜ್ ಇನ್ ದ ಲೆಂತ್ ಟು ದಿ ಒರಿಜಿನಲ್ ಲೆಂತ್. ಒರಿಜಿನಲ್ ಲೆಂತ್ ಯಾವುದಿದೆ ಇಲ್ಲಿ ನಮಗೆ, ಕನ್ಸಿಡರ್ ದ ಲೆಂತ್ ಆಫ್ ದ ಎಲ್ ಇದೆ ಆ್ಯಂಡ್ ಚೇಂಜ್ ಇನ್ ದ ಲೆಂತ್ ಏನಿದೆ ನಮ್ಗೆ ಇಲ್ಲಿ ಎಲ್ ಇದೆ. ಸೊ ದಟ್ ಈಸ್ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು ಸ್ಟ್ರೈನ್ ಆಯಿತು. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಸ್ಟ್ರೆಸ್ ವೈ ಇಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸ್ಟ್ರೆಸ್ ಏನಿದೆ ನಮಗೆ ಎಫ್ ಬೈ ಎ ಇದೆ, ದಟ್ ಡಿವೈಡೆಡ್ ಬೈ ಎಲ್ ಡಿವೈಡೆಡ್ ಬೈ ಎಲ್ ಆಯಿತು ನಮಗೆ. ಸೊ ಇಲ್ಲಿ ಎಲ್ ಡಿವೈಡೆಡ್ ಬೈ ಎಲ್. ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು ದಿಸ್ ಎಲ್ ಗೋಸ್ ಟು ದ ನ್ಯೂಮರೇಟರ್. ಈ ಎಲ್ ಎಲ್ಲಿಗೆ ಹೋಗುತ್ತೆ, ನ್ಯೂಮರೇಟರಿಗೆ ಹೋಗುತ್ತೆ ಆ್ಯಂಡ್ ದಿಸ್ ಎ ಕಮ್ಸ್ ಟು ದ ಡಿನಾಮಿನೇಟರ್. ಸೊ ದಟ್ ಎಫ್ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಎ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಫ್ ಇಸ್ ಈಕ್ವಲ್ ಟು ವೈ ಎ ಇಂಟು ಎಲ್ ಡಿವೈಡೆಡ್ ಬೈ ಎಲ್ ಆಯಿತು. ದೆನ್ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಫೋರ್ಸ್, ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಫೋರ್ಸ್ ಇನ್ ಪ್ರೊಡ್ಯೂಸಿಂಗ್ ಫರ್ದರ್ ಎಕ್ಸ್ಟೆನ್ಷನ್ ಡಿ ಎಲ್ ಇಸ್ ಈಕ್ವಲ್ ಟು ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಎಲ್. ಸೊ ಇಲ್ಲಿ ಆ ಒಂದು ವೈರ್ ಎಕ್ಸ್ಟೆಂಡ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಸೊ ಇನ್ನೂ ನಾವೇನು ಮಾಡ್ತೀವಿ, ವೆಯ್ಟ್ಸ್ನ ಹಾಕ್ತಾ ಇದ್ದೀವಿ. ಆ ವೆಯ್ಟ್ಸ್ ಏನಾಯಿತು ಹಾಕ್ತೀವಿ ಅಂದಾಗ ಈಗ ಸಮ್ ಎಕ್ಸ್ಟೆನ್ಷನ್ ಎಷ್ಟಾಗಿದೆ, ಸ್ಮಾಲ್ ಎಲ್ ಆಗಿದೆ. ಇನ್ನೂ ಫರ್ದರ್ ಎಕ್ಸ್ಟೆನ್ಷನ್ ಆಗಬೇಕು, ಲೆಟ್ ಡಿ ಎಲ್ ಬಿ ದ ಫರ್ದರ್ ಎಕ್ಸ್ಟೆನ್ಷನ್ ಅಂತ ಇಟ್ಕೊಳ. ಸೊ ಅವಾಗ ಹಾಗಾದರೆ ಆ ವೈರಲ್ಲಿ ಆಗ್ತಿರೋಂಥ ವರ್ಕ್ ಡನ್ನ ಏನಂತ ಬರಿತೀವಿ ನಾವು, ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀವಿ. ಲೆಟ್ ಎಫ್ ಬಿ ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಡಿ ಎಲ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್, ಎಷ್ಟು ಡಿಸ್ಪ್ಲೇಸ್ ಆಯಿತು ಅಂತ ಹೇಳ್ಬಿಟ್ಟು. ದೆನ್ ಟೋಟಲ್ ವರ್ಕ್ ಡನ್ ಬೈ ದ ಎಕ್ಸ್ಟರ್ನಲ್ ಫೋರ್ಸ್ ಇನ್ ಪ್ರೊಡ್ಯೂಸಿಂಗ್ ಆ್ಯನ್ ಎಕ್ಸ್ಟೆನ್ಷನ್ ಫ್ರಮ್ ಝೀರೋ ಟು ಎಲ್. ಹಾಗಾದರೆ ಲೆಂತ್ ಝೀರೋ ಇಂದ, ಲೆಂತ್ ಝೀರೋ ಇಂದ ಎಲ್ ತನಕ ನಮಗೆ ಎಷ್ಟು ಎಕ್ಸ್ಟೆನ್ಷನ್ ಆಯಿತು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದಾಗ ಹಿಯರ್ ವಿ ಯೂಸ್ ದ ಇಂಟಗ್ರೇಷನ್. ಸೊ ದಟ್ ಈಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಎಲ್ ಫ್ರಮ್ ಝೀರೋ ಟು ಎಲ್. ನೆಕ್ಸ್ಟ್ ಎಫ್ಗೇನಿದೆ ಎಕ್ಸ್ಪ್ರೆಷನ್ ನಮಗಿಲ್ಲಿ, ವೈ ಎ ಇಂಟು ಎಲ್ ಬೈ ಎಲ್ ಇಂಟು ಡಿ ಎಲ್ ಆಯಿತು. ನೆಕ್ಸ್ಟ್ ಇಂಟಗ್ರೇಷನ್ ಆಫ್ ಡಿ ಡಬ್ಲ್ಯೂ ಅಂತ ಹೇಳಿದ್ರೆ ಡಬ್ಲ್ಯೂ ಅಂತ ಬರಿತೀವಿ. ದಟ್ ಈಸ್ ಈಕ್ವಲ್ ಟು ವೈ ಇಯರ್ ಯಂಗ್ಸ್ ಮಾಡ್ಯುಲಸು ಕಾನ್ಸ್ಟೆಂಟು, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ನೆಕ್ಸ್ಟ್ ಟೇಕ್ ದಟ್ ಕಾನ್ಸ್ಟೆಂಟ್ ಔಟ್ಸೈಡ್. ಇಂಟಗ್ರೇಷನ್ಗೆ ಕಾನ್ಸ್ಟೆಂಟ್ಸ್ನ ಹೊರಗಡೆ ಇಟ್ಕೊಂಡು ಇಂಟಗ್ರೇಟ್ ಮಾಡಬೇಕು. ಸೊ ದಟ್ ವೈ ಮತ್ತು ಎ ಅನ್ನೋದೇನು ಮಾಡ್ತೀವಿ, ಹೊರಗಡೆ ತೆಗಿತೀವಿ ನಾವು. ಹೊರಗಡೆ ತೆಗೆದಾಗ ಉಳ್ಕೊಳೋದು ಯಾವುದು, ಒನ್ ಬೈ ಎಲ್. ಸೊ ಒನ್ ಸಾರಿ ಎಲ್ ಬೈ ಎಲ್ ಇಂಟು ಡಿ ಎಲ್ ಆಯಿತು. ನೆಕ್ಸ್ಟ್ ಎ ಎಲ್ ಅನ್ನೋದು ಕೂಡ ಕಾನ್ಸ್ಟೆಂಟು ಅಲ್ಲಿ, ಯಾಕಂದರೆ ಎಲ್ ಇದೆ ಆ ಒಂದು ತೊಗೊಂಡಿರೋ ಲೆಂತ್ ಏನು ನಮಗೆ ಎಲ್ ಇದೆ. ಸೊ ದಟ್ ಈಸ್ ಎಲ್ ಆಲ್ಸೋ ಕಾನ್ಸ್ಟೆಂಟ್. ನೆಕ್ಸ್ಟ್ ಯಾವುದು ಉಳ್ಕೊಳ್ತು ನಮಗೆ, ಎಲ್ ಇಂಟು ಡಿ ಎಲ್ ಆಯಿತು. ನೆಕ್ಸ್ಟ್ ಎಲ್ ಇಂಟು ಡಿ ಎಲ್ ಆಯಿತು. ಅದಾದಮೇಲೆ ವೈ ಎ ಡಿವೈಡೆಡ್ ಬೈ ಎಲ್ ಅಂತ ಇಂಟಿಗ್ರೇಷನ್ ಆಫ್ ಝೀರೋ ಟು ಎಲ್ ಎಲ್ ಇಂಟು ಡಿ ಎಲ್ ಅಂತ ಹೇಳಿದ್ರೆ ಅದರ ಇಂಟಗ್ರೇಷನ್ ಏನು ಬರಿತೀವಿ ಅಂತ ಹೇಳಿದ್ರೆ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಫ್ರಮ್ ಝೀರೋ ಟು ಎಲ್ ಅಂತ ಬರಿತೀವಿ ನಾವು. ಸೊ ದಟ್ ಈಸ್ ವೈ ಎ, ಅವಾಗ ಏನು ಉಳ್ಕೊಳ್ತೀವಿ, ಏನು ಎಕ್ಸ್ಪ್ರೆಷನ್ ತೆಗೆದಂಗೆ ಆಯಿತು ನಮಗೆ, ವೈ ಎ ಡಿವೈಡೆಡ್ ಬೈ ಟೂ ಎಲ್ ಇಂಟು ಏನಾಯಿತು ನಮಗೆ, ಎಲ್ ಸ್ಕ್ವೇರ್. ಓಕೆ, ದಿಸ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಇನ್ ದ ವೈರ್ ಆಸ್ ಇಟ್ಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಈ ವರ್ಕ್ ಡನ್ನು ಏನಾಗಿ ಸ್ಟೋರ್ ಆಗುತ್ತೆ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಏನಾಗುತ್ತೆ ಸ್ಟೋರ್ ಆಗ್ತಾ ಹೋಗುತ್ತೆ. ದಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸ್ಟ್ರೆಚ್ಡ್ ವೈರ್ ಈಸ್. ಸೊ ಹಾಗಾದರೆ ಟೋಟಲ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಯು ಅಂತೇಳಿ ತೊಗೊಂಡ್ರೆ ಹಂಗೆ ಹೇಗಿರುತ್ತದು, ವೈ ಎ ಇಂಟು ಟೂ ಎಲ್ ಇಂಟು
ಎಲ್ ಸ್ಕ್ವೇರ್, ವೈ ಎ ಬೈ ಟು ಎಲ್ ಇಂಟು ಎಲ್ ಸ್ಕ್ವೇರ್ ಇರುತ್ತೆ. ದೆನ್ ಅದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀವಿ ನೋಡಿ, ಇಲ್ಲಿ 1/2 ಇಲ್ಲಿ ಬರ್ಕೊಂಡಿದ್ದೀವಿ ಇಂಟು ವೈ ಯಂಗ್ಸ್ ಮಾಡ್ಯುಲಸ್ ಎಲ್ ಸ್ಕ್ವೇರ್ ಬೈ ಎಲ್ ಇಂಟು ಎ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ದಿಸ್ ಈಕ್ವೇಷನ್ ಬೈ ಎಲ್. ಈ ಈಕ್ವೇಷನ್ನ ಏನು ಮಾಡಿದ್ವಿ ನಾವು, ಮಲ್ಟಿಪ್ಲೈ ಮತ್ತು ಡಿವೈಡ್ ಬೈ ಎಲ್ ಇಂದ ಮಾಡಿದ್ವಿ ನಾವು. ಸೊ ದ್ಯಾಟ್ 1/2 ಇಂಟು ವೈ ಎಲ್ ಸ್ಕ್ವೇರ್ ಇಂಟು ಎಲ್, ಇಲ್ಲೇ ಇತ್ತು ಮಲ್ಟಿಪ್ಲೈ ಮಾಡಿದ ಎಲ್ ಇಲ್ಲಿ ಬಂತು, ಡಿವೈಡ್ ಮಾಡಿದ ಎಲ್ ಏನಾಯಿತು ಎಲ್ ಇಂಟು ಎಲ್ ಎಲ್ ಸ್ಕ್ವೇರ್ ಆಯಿತು. ದೆನ್ 1/2 ಆ್ಯಸ್ ಇಟ್ ಈಸ್ ಇಂಟು ವೈ ಅಂತ ಹೇಳಿದ್ರೆ ಯಂಗ್ಸ್ ಮಾಡ್ಯುಲಸ್ ಇಂಟು ಎಲ್ ಬೈ ಎಲ್ ಅಂತ ಹೇಳಿದ್ರೆ ವಿ ನೋ ದಟ್ ಸ್ಟ್ರೈನ್ ಅಲ್ವಾ, ಸ್ಟ್ರೈನನ್ನು ಏನಂತ ಬರ್ತಿದ್ವಿ ನಾವು ಎಲ್ ಬೈ ಎಲ್ ಅಂತ ಬರ್ತಿದ್ವಿ. ಸೊ ದ್ಯಾಟ್ ಇಟ್ ಬಿಕಮ್ಸ್ ಸ್ಟ್ರೈನ್ ಸ್ಕ್ವೇರ್ ಇಂಟು ಏರಿಯಾ ಇಂಟು ಲೆಂತ್. ಸೊ ಹಿಯರ್ ಏರಿಯಾ ಇಂಟು ಲೆಂತ್ ಅಂತ ಹೇಳಿದಾಗ, ಹಾಗಾದರೆ ಏರಿಯಾ ಅಂತ ಹೇಳಿದ್ರೆ ಏನಂತ ಬರಿತೀವಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ನೆಕ್ಸ್ಟ್ ಲೆಂತ್ ಅಂತ ಹೇಳಿದಾಗ ಏರಿಯಾ ಇದು ಬರಿತೀವಿ, ನೆಕ್ಸ್ಟ್ ಇಂಟು ಎಲ್ ಬರೆದ್ರೆ ದಟ್ ಬಿಕಮ್ಸ್ ದ ವಾಲ್ಯೂಮ್. ಓಕೆ, ಲೆಂತ್ ಇಂಟು ಬ್ರೆಡ್ತ್ ಬರೆದ್ರೆ ಏನಾಯಿತು ನಮಗೆ ಏರಿಯಾ ಆಯಿತು, ಏರಿಯಾ ಇಂಟು ಲೆಂತ್ ಅಂತ ಬರೆದ್ರೆ ಏನಾಯಿತು ದಟ್ ಬಿಕಮ್ಸ್ ದ ವಾಲ್ಯೂಮ್. ಸೊ ದಟ್ ಈಸ್ ವಾಲ್ಯೂಮ್ ಆಯಿತು. ಸೊ ದಟ್ ಇಟ್ ಈಸ್ ಅ ವಾಲ್ಯೂಮ್ ಆಫ್ ದ ವೈರ್. ಸೊ ದ್ಯಾಟ್ ಯು ಈಸ್ ಈಕ್ವಲ್ ಟು 1/2 ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ಸೊ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್ ಆಫ್ ದ ವೈರ್. ಸೊ ಯಾಕೆ ಅಂತ ಹೇಳಿದ್ರೆ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಏನು ಬರಿತೀವಿ ನಾವು, ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಅಂತ ಬರಿತೀವಿ ಯಂಗ್ಸ್ ಮಾಡ್ಯುಲಸ್ನ. ಅಲ್ಲಿ ಯಂಗ್ಸ್ ಮಾಡ್ಯುಲಸ್ಸಲ್ಲಿ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಬರ್ಕೊಂಡಾಗ ಏನಾಯಿತು, ಒಂದು ಸ್ಟ್ರೈನು ಇನ್ನೊಂದು ಸ್ಟ್ರೈನು ಕ್ಯಾನ್ಸಲ್ ಆಯಿತು ನಮಗೆ. ಉಳ್ಕೊಂಡಿರೋದೇನು, ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್ ಆಫ್ ದ ವೈರ್. ಸೊ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ವೈರ್ ಆರ್ ಎಲಾಸ್ಟಿಕ್ ಎನರ್ಜಿ ಡೆನ್ಸಿಟಿ ಈಸ್ ಗಿವನ್ ಬೈ ಯು ಈಸ್ ಈಕ್ವಲ್ ಟು ಪರ್ ವಾಲ್ಯೂಮ್ ತೊಗೊಂಡ್ರೆ ಯು ಬೈ ಪರ್ ವಾಲ್ಯೂಮ್ ತೊಗೊಳ್ತೀವಿ, ಯು ಬೈ ಪರ್ ವಾಲ್ಯೂಮು. ಸೊ ಯು ಈಸ್ ಈಕ್ವಲ್ ಟು 1/2 ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್, ಇಲ್ಲಿ ವಾಲ್ಯೂಮ್ ಆಫ್ ದ ವೈರ್ ಇರುತ್ತೆ, ದಟ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಹೇಳಿದ್ರೆ ವಾಲ್ಯೂಮ್ ವಾಲ್ಯೂಮ್ ಗೆಟ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳ್ಕೊಳ್ತೀವಿ ನಮಗೆ, ಯು ಈಸ್ ಈಕ್ವಲ್ ಟು 1/2 ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ಓಕೆ, ನೆಕ್ಸ್ಟ್ ಬಟ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಅಲ್ವಾ, ಯಾಕಂದರೆ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಸ್ಟ್ರೆಸ್ ಈಸ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಆಯ್ತು ಇಲ್ಲಿ. ನೆಕ್ಸ್ಟ್ ದೇರ್ಫೋರ್ ಯು ಈಸ್ ಈಕ್ವಲ್ ಟು 1/2 ಇಂಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಸ್ಕ್ವೇರ್ ಆಯಿತು ಅಲ್ಲಿ. ದೆನ್ ದಟ್ ಈಸ್ ಅ ಎನರ್ಜಿ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಸ್ಟೋರ್ಡ್ ಇನ್ ಎ ವೈರ್. ಸೊ ಇಷ್ಟು ಇದನ್ನು ನಾವೇನು ಹೇಳ್ತೀವಿ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಯು ಅಂತ ಹೇಳ್ತೀವಿ ಪರ್ ವಾಲ್ಯೂಮ್. ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ. ಸೊ ಪಾಯ್ಸನ್ಸ್ ರೇಷಿಯೋ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ದ ಲ್ಯಾಟರಲ್ ಸ್ಟ್ರೈನ್ ಟು ದಿ ಲಾಂಗಿಟ್ಯೂಡನಲ್ ಸ್ಟ್ರೈನ್. ಸೊ ಲ್ಯಾಟರಲ್ ಸ್ಟ್ರೈನ್ ಏನೇನು ಹೇಳ್ತೀವಿ ನಾವು, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ದ ಲ್ಯಾಟರಲ್ ಸ್ಟ್ರೈನ್ ಟು ದಿ ಲಾಂಗಿಟ್ಯೂಡನಲ್ ಸ್ಟ್ರೈನ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಗ್ಮಾ. ಸಿಗ್ಮಾ ಈಸ್ ಈಕ್ವಲ್ ಟು ಲ್ಯಾಟರಲ್ ಸ್ಟ್ರೈನ್ ಡಿವೈಡೆಡ್ ಬೈ ಲಾಂಗಿಟ್ಯೂಡನಲ್ ಸ್ಟ್ರೈನ್. ಸೊ ಲ್ಯಾಟರಲ್ ಸ್ಟ್ರೈನ್, ಲೆಟ್ ಅಸ್ ಕನ್ಸಿಡರ್ ಎ ವೈರ್ ಹೂಸ್ ಲೆಂತ್ ಈಸ್ ಎಲ್. ವೆನ್ ವೈರ್ ಇಸ್ ಲೋಡೆಡ್ ಲೆಂತ್ ಇನ್ಕ್ರೀಸ್ ಟು ಎಲ್ ಪ್ಲಸ್ ಡೆಲ್ಟಾ ಎಲ್ ಅಲ್ವಾ. ಒಂದು ಯಾವುದೋ ಒಂದು ವೈರ್ ಇದೆ, ಆ ವೈರ್ನ ಏನು ಮಾಡ್ತೀವಿ ನಾವು, ಹಿಂಗೆ ಹ್ಯಾಂಗ್ ಮಾಡ್ತೀವಿ, ಏನು ಮಾಡ್ತೀವಿ ಅದಕ್ಕೆ ಲೋಡ್ಸ್ನ ನಾವು ಹಿಂಗೆ ಆಗ್ತಾ ಹೋಗ್ತೀವಿ, ನಮಗೂ ಎಕ್ಸ್ಟೆನ್ಷನ್ ಆಗ್ತಾ ಹೋಯಿತು, ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅವಾಗ ಏನಾಯಿತು, ಇನ್ಕ್ರೀಸ್ ಆಯಿತು, ಲೆಂತ್ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆಗಿರೋ ಲೆಂತ್ನ ಏನಂತ ಬರ್ಕೊಳ್ತೀವಿ, ಎಲ್ ಪ್ಲಸ್ ಡೆಲ್ಟಾ ಎಲ್. ಸೊ ದಟ್ ಈಸ್ ಫ್ರಮ್ ದ ಡಯಾಮೀಟರ್. ಹಾಗಾದರೆ ಡಯಾಮೀಟರ್ ಏನಾಯಿತು ಅಲ್ಲಿ, ಡಿಕ್ರೀಸ್ ಆಯಿತು. ಏನಾಯಿತು, ಡಯಾಮೀಟರ್ ಅಂದರೆ ಇದು, ಈ ಡಯಾಮೀಟರ್ ಏನಾಯಿತು, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿ ಪ್ಲಸ್ ಡೆಲ್ಟಾ ಡಿ, ಆ ಒಂದು ಇದರಲ್ಲಿ ಕ್ವಾಂಟಿಟಿಯಲ್ಲಿ ಡಿಕ್ರೀಸ್ ಆಗುತ್ತೆ, ಡಿ ಪ್ಲಸ್ ಡೆಲ್ಟಾ ಡಿ. ದೆನ್ ಲಾಂಗಿಟ್ಯೂಡನಲ್ ಸ್ಟ್ರೈನ್ ಅಂದರೆ ಡೆಲ್ಟಾ ಎಲ್ ಬೈ ಎಲ್, ದ ರೇಷಿಯೋ ಆಫ್ ದ ಚೇಂಜ್ ಇನ್ ದ ಲೆಂತ್ ಟು ದ ಒರಿಜಿನಲ್ ಲೆಂತ್. ಲ್ಯಾಟರಲ್ ಸ್ಟ್ರೈನ್ ಅಂತ ಹೇಳಿದ್ರೆ ಮೈನಸ್ ಡೆಲ್ಟಾ ಡಿ ಬೈ ಡಿ. ಸೇರ್ ಯಾಕೆ ಮೈನಸ್ ಸೈನ್ ತೋರಿಸಿವಿ ಅಂತ ಹೇಳಿದಾಗ, ಇಟ್ ಶೋಸ್ ಅ ಡಿಕ್ರೀಸ್ ಇನ್ ದ ಡಯಾಮೀಟರ್. ಡಯಾಮೀಟರ್ಲಿ ಡಿಕ್ರೀಸ್ ಆಗೋದಕ್ಕೆ ಏನಂತ ತೋರಿಸ್ತೀವಿ, ಅದನ್ನು ನಾವು ನೆಗೆಟಿವ್ ಸೈನ್ನ ತೋರಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ದೇರ್ಫೋರ್ ಸಿಗ್ಮಾ ಇಸ್ ಗಿವನ್ ಬೈ, ಈ ಸಿಗ್ಮಾ ಏನಿದೆ, ಸಿಗ್ಮಾ ಇಸ್ ಈಕ್ವಲ್ ಟು ಲ್ಯಾಟರಲ್ ಸ್ಟ್ರೈನ್ ಬೈ ಲಾಂಗಿಟ್ಯೂಡನಲ್ ಸ್ಟ್ರೈನ್. ಸೊ ಲ್ಯಾಟರಲ್ ಸಿಗ್ಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ದಟ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಬೈ ಎಲ್. ಸೊ ದಟ್ ಸಿಗ್ಮಾ ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡಿ ಬೈ ಡಿ ಇಂಟು ಏನಾಯಿತು, ಎಲ್ ಬೈ ಡೆಲ್ಟಾ ಎಲ್ ಆಯಿತು. ಇಫ್ ಯು ಟೇಕ್ ದ ರೇಡಿಯಸ್, ಸೊ ರೇಡಿಯಸ್ನ ತೊಗೊಂಡಾಗ ನಾವೇನು ಬರಿತೀವಿ ನಾವು, ಡೆಲ್ಟಾ ಆರ್ ಬೈ ಆರ್ ಇಂಟು ಎಲ್ ಬೈ ಡೆಲ್ಟಾ ಎಲ್ ಅಂತ ತೊಗೊಳ್ತೀವಿ, ಸಿನ್ಸ್ ಡಿ ಈಸ್ ಈಕ್ವಲ್ ಟು ಆರ್ ಬೈ ಟು ಅಲ್ವಾ. ದೆನ್ ನೆಗೆಟಿವ್ ಸೈನ್ ಶೋಸ್ ದಟ್ ಡಿಕ್ರೀಸ್ ಇನ್ ಡಯಾಮೀಟರ್, ಯಾಕಂದರೆ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದಾಗ ಡಯಾಮೀಟರ್ಲಿ ಏನಾಯ್ತು ಅಲ್ಲಿ, ಡಯಾಮೀಟರ್ಲಿ ಡಿಕ್ರೀಸ್ ಆಯಿತು. ಸೊ ಡಯಾಮೀಟರ್ಲಿ ಡಿಕ್ರೀಸ್ ಆದಾಗ ಅದನ್ನೇನಂತ ನಾವು ಸ್ಪೆಸಿಫೈ ಮಾಡ್ತೀವಿ, ನೆಗೆಟಿವ್ ಸೈನ್ನ ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಅಬೌಟ್ ದ ಪಾಯ್ಸನ್ಸ್ ರೇಷಿಯೋ ಆ್ಯಂಡ್ ದ
ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಟ್ರೆಚ್ಡ್ ವೈರ್. ಒಂದು ವೈರ್ನ ಸ್ಟ್ರೆಚ್ ಮಾಡಿದಾಗ ಅದರಲ್ಲಿ ಯಾವ ಥರ ವರ್ಕ್ ಡನ್ ಆಗುತ್ತೆ ಅಂತ ಹೇಳಿದಾಗ, ಇಂಟರ್ ಅಟಾಮಿಕ್ ಫೋರ್ಸಸ್ ಅಂತ ಹೇಳಿದಾಗ, ಸ್ಪ್ರಿಂಗ್ ಬಾಲ್ ಎಕ್ಸ್ಪರಿಮೆಂಟನ್ನು ನೋಡಿದ್ರಿ ಅಲ್ವಾ ನೀವು, ಸ್ಪ್ರಿಂಗ್ ಬಾಲ್ ಎಕ್ಸ್ಪರಿಮೆಂಟಲ್ಲಿ. ಸೊ ಆ ಸ್ಪ್ರಿಂಗ್ ಬಾಲಲ್ಲಿ ಆ ಮಾಲಿಕ್ಯೂಲ್ಸ್ ಏನಿರುತ್ತೆ ಅಥವಾ ಆಟಮ್ಸ್ ಏನಿರುತ್ತೆ ಆ ಒಂದು ಈಕ್ವಿಲಿಬ್ರಿಯಂ ಪೊಸಿಷನನ್ನು ವಾಪಸ್ ಸಪೋಸ್ ಡಿಫಾರ್ಮಿಂಗ್ ಫೋರ್ಸ್ ತೆಗೆದ್ರೂ ಕೂಡ ಏನಾಗುತ್ತೆ, ತನ್ನ ಒಂದು ಇನ್ನೊಂದು ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಬರಲಿಕ್ಕೆ ಏನು ಮಾಡುತ್ತೆ, ಆ ಒಂದು ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಇಂಟರ್ ಆಟಾಮಿಕ್ ಫೋರ್ಸಲ್ಲಿ ಏನಾಗುತ್ತೆ, ಇಂಟರ್ ಆಟಾಮಿಕ್ ಫೋರ್ಸಸ್ನ ಇರೋದ್ರಿಂದ ಏನಾಗುತ್ತೆ, ವಾಪಸ್ಸು ತನ್ನ ಒಂದು ಸ್ಟೇಟಿಗೆ ಬರೋಕ್ಕೆ ಏನು ಮಾಡುತ್ತೆ, ಅದು ಹೆಲ್ಪ್ ಮಾಡುತ್ತೆ. ಬಟ್ ಇಯರ್ ವೆನ್ ದ ವೈರ್ ಇಸ್ ಸ್ಟ್ರೆಚ್ಡ್, ಆ ವೈರ್ನ ಸ್ಟ್ರೆಚ್ ಮಾಡಿದಾಗ ಇದ್ರೂ ಎಗೇನೆಸ್ಟ್ ಆಗಿ ಏನು ಮಾಡಬೇಕು, ಇಟ್ ಶುಡ್ ವರ್ಕ್. ಆ ವೈರು ಯಾವ್ದು ಎಗೇನೆಸ್ಟ್ ಆಗಿ ವರ್ಕ್ ಮಾಡಬೇಕು, ಇಟ್ ಶುಡ್ ವರ್ಕ್ ಎಗೇನೆಸ್ಟ್ ದ ಇಂಟರ್ ಅಟಾಮಿಕ್ ಫೋರ್ಸಸ್. ಸೊ ದಟ್ ಈ ಒಂದು ವರ್ಕ್ ಡನ್ನ ನಾವು ಏನಂತ ಹೇಳ್ತೀವಿ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ ಡಿರೈವೇಶನ್ ನೋಡಿದ್ವಿ ಅಲ್ವಾ. ಇಯರ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಫೈನಲಿ ವಿ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಯು ಇಸ್ ಈಕ್ವಲ್ ಟು 1/2 ಇಂಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ ಅಂದರೆ ಸಿಗ್ಮಾ ಇಸ್ ಈಕ್ವಲ್ ಟು ಲ್ಯಾಟರಲ್ ಸ್ಟ್ರೈನ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಇಸ್ ಅಬೌಟ್ ದ ಪಾಯ್ಸನ್ಸ್ ರೇಷಿಯೋ ಆ್ಯಂಡ್ ದ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಥ್ಯಾಂಕ್ ಯು.